TWSFF ಸಂಸ್ಥೆ ಥೈಲ್ಯಾಂಡ್ ಪಟಾಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ 2024 ರ ಪ್ರದರ್ಶನದಲ್ಲಿ ಭಾರತದ ಪ್ರತಿನಿಧಿಯಾಗಿ 40 ಅಥ್ಲೆಟ್ಗಳು ಭಾಗವಹಿಸಿದ್ದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಪರಮೇಶ್ವರನ್ ಜೆ ಅವರು ಮತ್ತು ಶ್ರೀಕಾಂತ್ ರವಿ ಅವರ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕದ ಯುವ ಪ್ರತಿಭಾವಂತರಾದ ಬೆಂಗಳೂರಿನ ಕೆಂಗೇರಿಯ ಹೊಸ ಬೈರೋಹಳ್ಳಿ ನಿವಾಸಿಯಾದ ಕಾರ್ತಿಕ್ ಬಿ ಮೂರ್ತಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಜೂನಿಯರ್ ಕ್ಯಾಟಗರಿ ವಿಭಾಗದಲ್ಲಿ ಚಿನ್ನದ ಪದಕ, ಇನ್ನೊಂದು ವಿಭಾಗದಲ್ಲಿ ಎರಡನೇ ಸ್ಥಾನಕ್ಕೆ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ. ಕಾರ್ತಿಕ್ ಮಸಲ್ ಫ್ಯಾಕ್ಟರಿ ಎಂಬ ಹೆಸರಿನ ಜಿಮ್ನಲ್ಲಿ ತರಬೇತಿ ಪಡೆದು ಭಾರತದ ಗೌರವವನ್ನು ಎತ್ತಿ ಹಿಡಿಯುವ ಮೂಲಕ ಇನ್ನಷ್ಟು ಕೀರ್ತಿ ತಂದುಕೊಟ್ಟಿದ್ದಾರೆ.